ರಾಜ್ಯಗಳ ಸಿಎಂಗಳೊಂದಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ನ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ ಬೇರೆ ಬೇರೆ ರಾಜ್ಯಗಳ ಸಿಎಂಗಳ ಜೊತೆ ಇವತ್ತು ಸಮಾಲೋಚನೆಯನ್ನ ನಡೆಸುತ್ತಾರೆ ಏನು ಮಾಡಬೇಕು ಏನು ಮಾಡಬಾರದು ನಿಮ್ಮ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ಗೆ ಬಂದಿದೆಯಾ ಕೊರೋನಾ ಕುರಿತಂತೆ ಯಾವ ರೀತಿಯಾಗಿ ಫಿಗರ್ ಸಿಗ್ತಾ ಇದೆ ಯಾವ ರೀತಿಯಾಗಿ ಮಾಹಿತಿ ಸಿಗ್ತಾ ಇದೆ ಹೇಗೆಲ್ಲ ಕಂಟ್ರೋಲ್ ಗೆ ಬರ್ತಾ ಇದೆ ಏನು ಮಾಡಬೇಕು ಸಡಿಲಿಕೆ ಮಾಡಬೇಕಾ ಅಥವಾ ವಿಸ್ತರಣೆ ಮಾಡಬೇಕಾ ಅಥವಾ ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ ಜನಾಭಿಪ್ರಾಯ ಏನಾಗಿದೆ ಎಲ್ಲಾ ಮಾಹಿತಿಯನ್ನ ಇವತ್ತು ಎಲ್ಲಾ ರಾಜ್ಯಗಳ ಸಿಎಂ ಪ್ರಧಾನಿಗಳ ಜೊತೆ ಹಂಚಿಕೊಳ್ಳುತ್ತಾರೆ ಜೊತೆಗೆ ಏನಾದರೂ ಮಾಡಬೇಕಾ ಅದಕ್ಕೆ ಅಡಿಷನಲ್ ಅನ್ನುವಂತ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೇಳ್ತಾರೆ ಏನು ಮಾಡಬೇಕು ಏನು ಮಾಡಬಾರದು ಎಲ್ಲದರ ಕುರಿತಂತೆ ಇವತ್ತು ಸಮಾಲೋಚನೆಯನ್ನ ನಡೆಸುತ್ತಾರೆ ಇವತ್ತು ಈ ಸಂವಾದ ನಡೆಯತಾ ಇದೆ ಇನ್ನು ಕರ್ನಾಟಕದ ಪಾಲಿಗೆ ಬರೋದಾದ್ರೆ ಸಿಎಂ ಬಿಎಸ್ವೈ ಹಾಗೂ ಅವರ ಟೀಮ್ ಕೆಲವೊಂದಿಷ್ಟು ಸಂಪುಟದ ಪ್ರಮುಖ ಸಚಿವರು ಕೂಡ ಭಾಗಿಯಾಗಿದ್ದಾರೆ ಸ್ಪೆಷಲಿ ಈ ಟಾಸ್ಕ್ ಫೋರ್ಸ್ ಅಲ್ಲಿ ಕೊರೋನಾ ಟಾಸ್ಕ್ ಫೋರ್ಸ್ ಅಲ್ಲಿ ಯಾವೆಲ್ಲ ಸಚಿವರು ಯಾವೆಲ್ಲ ಅಧಿಕಾರಿಗಳು ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತಿನ ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗ್ತಾರೆ ಆದರೆ ಸಿಎಂ ಮಾತ್ರ ಮಾತನಾಡ್ತಾರೆ ರಾಜ್ಯದಲ್ಲಿ ಕೊರೋನಾ ಕುರಿತಂತೆ ಕಂಪ್ಲೀಟ್ಲಿ ಮಾಹಿತಿಯನ್ನ ಕೊಡ್ತಾರೆ ಈಗಾಗಲೇ ಯಾವೆಲ್ಲ ವಲಯಗಳಿಗೆ ಗ್ರೀನ್ ಜೋನ್ ಯೆಲ್ಲೋ ಜೋನ್ ರೆಡ್ ಜೋನ್ ಅಂತ ಮಾಡಲಾಗಿದೆ ಗ್ರೀನ್ ಜೋನ್ ಗಳಲ್ಲಿ ಒಂದಿಷ್ಟು ಸಡಿಲಿಕೆಯನ್ನ ಘೋಷಣೆ ಮಾಡಿದ್ದಾರೆ ಸೋ ಈ ಕುರಿತಂತೆಯೂ ಕೂಡ ಮಾಹಿತಿಯನ್ನ ಕೊಡ್ತಾರೆ ಈಗಾಗಲೇ ಹಲವಾರು ಕಾರ್ಮಿಕರು ಅಲ್ಲಲ್ಲೇ ಸಿಕ್ಕಾಕೊಂಡಿದ್ದಾರೆ ಸೋ ಅವರನ್ನ ವಾಪಸ್ ಹೇಗೆ ಕರೆತರೋದು ಬೇರೆ ರಾಜ್ಯದಲ್ಲಿ ಇರುವಂತವರನ್ನ ಹೇಗೆ ನಮ್ಮ ರಾಜ್ಯಕ್ಕೆ ಕರೆತರೋದು ಈ ಎಲ್ಲದರ ಕುರಿತಂತೆ ಇವತ್ತು ಮಾತನಾಡುತ್ತಾರೆ ಅದರ ಜೊತೆ ಜೊತೆಗೆ ಕರ್ನಾಟಕದ ಪಾಲಿಗೆ ಲಾಕ್ ಡೌನ್ ವಿಸ್ತರಣೆ ಆಗಬೇಕಾ ಬೇಡವಾ ಪ್ರಮುಖವಾಗಿರುವಂತಹ ಕ್ವೆಶ್ಚನ್ ಇದು ಯಾಕಂದ್ರೆ ಒಂದು ನೆನ್ನೆ ನೋಡೋದಾದ್ರೆ ಒಂದೇ ಒಂದು ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂತು ಆದ್ರೆ ಮೊನ್ನೆ ನೋಡೋದಾದ್ರೆ 18 ಆಚೆ ಮೊನ್ನೆ 20 30 35 ಈ ರೀತಿಯಾಗಿ ಕೇಸ್ಗಳ ಪ್ರಮಾಣದಲ್ಲಿ ವೇರಿಯೇಷನ್ ಆಗ್ತಾ ಇದೆ ಸೋ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದರ ಕುರಿತಂತೆ ಒಂದಿಷ್ಟು ಗೈಡೆನ್ಸ್ ಅನ್ನ ಪ್ರಧಾನಿಗಳು ಕೂಡ ಕೊಡ್ತಾರೆ ಇನ್ನು ಲಾಕ್ ಡೌನ್ ವಿಸ್ತರಣೆ ಮಾಡಬೇಕು ಸಡಿಲ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಬರೋದಾದ್ರೆ ಈ ವಿಷಯವನ್ನ ಆಯಾ ರಾಜ್ಯಗಳ ಸಿಎಂ ಮೇಲೆ ಬಿಡ್ತಾರೋ ಅಥವಾ ಅದನ್ನ ಮತ್ತೆ ತಾವೇ ಘೋಷಣೆ ಮಾಡ್ತಾರೋ ಅನ್ನುವಂತಹ ಕುತೂಹಲವೂ ಕೂಡ ಸದ್ಯಕ್ಕೆ ಇದ್ದೇ ಇದೆ ಆದರೆ ಸದ್ಯಕ್ಕಂತೂ 30 ರಾಜ್ಯಗಳ ಸಿಎಂಗಳೊಂದಿಗೆ ಒಂದೊಂದಾಗಿ ಒಂದೊಂದಾಗಿ ಒಬ್ಬೊಬ್ಬರಾಗಿ ಇದೀಗ ಸಮಾಲೋಚನೆಯನ್ನು ಸಂವಾದದಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿಗಳು ಕೂಡ ಮಾತನಾಡ್ತಾರೆ ಆಯಾ ರಾಜ್ಯಗಳ ಸಿಎಂಗಳು ಕೂಡ ಅವರ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಮಾಡಬೇಕು ಕೇಂದ್ರದಿಂದ ಏನು ನಿರೀಕ್ಷೆ ಇದೆ ಕೇಂದ್ರದಿಂದ ಹಣಕಾಸು ನೆರವನ್ನ ಕೇಳಬಹುದು ಅಥವಾ ಆರೋಗ್ಯ ಇಲಾಖೆ ಸಂಬಂಧಿಸಿದಂತೆ ಮತ್ತೊಂದಿಷ್ಟು ನೆರವನ್ನ ಕೇಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಸೊ ಅದೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತುಕತೆ ಆಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಶಬೀರ್ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸಭಾ ಸದ್ಯಕ್ಕೀಗ ಪುದುಚೇರಿ ಮುಖ್ಯಮಂತ್ರಿಗಳ ಜೊತೆಗೆ ಈಗಾಗಲೇ ಸಭೆ ಕೂಡ ನಡೀತಾ ಇರುವಂತದ್ದು ಅಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ಈಗ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅತಿ ಕಡಿಮೆ ಸೋಂಕು ಸದ್ಯಕ್ಕೆ ಈಗ ಅಲ್ಲಿ ಕಂಡು ಬಂದಿರುವಂತದ್ದು ಅಲ್ಲಿ ಪರಿಸ್ಥಿತಿ ಹೇಗಿದೆ ಮತ್ತೆ ಲಾಕ್ಡೌನ್ ಅನ್ನ ಏನು ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು ಮುಂದೆ ದೊಡ್ಡ ದೊಡ್ಡ ರಾಜ್ಯಗಳ ಕೂಡ ಸಭೆ ಏನು ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಸಂವಾದ ಮುಂದೆ ನಡೆಯುತ್ತೆ ಈಗ ಸದ್ಯಕ್ಕೆ ಪುದುಚೇರಿಯ ಜೊತೆಗೆ ಈಗ ಮಾತುಕತೆ ನಡೀತಾ ಇರುವಂತದ್ದು ಸಭಾ ಓಕೆ ಕುತೂಹಲ ಇರುವಂತದ್ದು ಕರ್ನಾಟಕದ ಪಾಲಿಗೆ ಇವತ್ತೇನಾಗಬಹುದು ಅಂತ ಪ್ರಮುಖ ಘೋಷಣೆ ಏನಾದರೂ ಆಗ್ಬಿಡಬಹುದಾ ಅಥವಾ ಏನಾದರೂ ಗೈಡ್ಲೈನ್ ಸಿಗಬಹುದಾ ಪ್ರಧಾನಿಗಳಿಂದ ಅಂತ ಸಭಾ ಇಲ್ಲಿ ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಆಗಿ ಸಿಗುವಂತದ್ದು ಅನುಮಾನ ಎಲ್ಲಾ ರಾಜ್ಯಗಳಿಗೂ ಕೂಡ ಅನ್ವಯ ಆಗುವಂತೆ ಕೆಲವೊಂದಿಷ್ಟು ವಿನಾಯಿತಿಗಳನ್ನ ಅಥವಾ ಏನು ಮಾರ್ಗಸೂಚಿಗಳನ್ನ ಪ್ರಕಟ ಮಾಡುವಂತಹ ಸಾಧ್ಯತೆಗಳಿದಾವೆ ಅವು ಕೂಡ ಇವತ್ತೇ ಪ್ರಕಟ ಆಗುತ್ತೆ ಅಂತ ಇಲ್ಲ ಇವತ್ತು ಕೇವಲ ಏನು ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾತ್ರ ಕೇಂದ್ರ ಸರ್ಕಾರ ಮಾಡುತ್ತೆ ಎಲ್ಲಾ ರಾಜ್ಯಗಳಿಂದ ಮಾಹಿತಿಯನ್ನ ಪಡೆದುಕೊಂಡ ಬಳಿಕ ಕೇಂದ್ರದ ಟಾಸ್ಕ್ ಫೋರ್ಸ್ ಗಳು ಕೂಡ ಏನು ವರದಿಯನ್ನ ಕೊಡುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಲಾಗುತ್ತೆ ಈ ಎಲ್ಲ ವರದಿಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ ಬಳಿಕ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಮೇಲೆ ನಿರ್ಧಾರವನ್ನ ಮಾಡುತ್ತೆ ಮತ್ತೆ ಒಂದು ವೇಳೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡೋದಾದ್ರೆ ಹೇಗ್ ಮಾಡ್ಬೇಕು ಮತ್ತೆ ಯಾವ ರೀತಿಯಾದಂತ ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನು ಒಂದು ತನ್ನ ಆದೇಶವನ್ನ ಹೊರಡಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆದ್ರೆ ಯಾವುದೇ ರಾಜ್ಯಗಳಿಗೂ ಕೂಡ ಪ್ರತ್ಯೇಕವಾದಂತ ಮಾರ್ಗಸೂಚಿಗಳನ್ನ ಹೊರಡಿಸುವಂತದ್ದು ಬಹುತೇಕ ಸದ್ಯಕ್ಕೆ ಅನುಮಾನ ಅಂತ ಅನಿಸ್ತಾ ಇದೆ ಓಕೆ ಲಾಸ್ಟ್ ಟೈಮ್ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿದಾಗ ಅಂದ್ರೆ ಏಪ್ರಿಲ್ 14ನೇ ತಾರೀಕು ಪ್ರಧಾನಿ ಬಂದು ಮತ್ತೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿದ್ರು ಅದರ ಹಿಂದೆ ಸಿಎಂಗಳ ಜೊತೆ ಇದೇ ರೀತಿಯಾಗಿ ಒಂದು ಸಂವಾದವನ್ನು ಕೂಡ ನಡೆಸ್ತಾರೆ ಅವಾಗ ಅರವಿಂದ್ ಕೇಜ್ರಿವಾಲ್ ಟ್ವೀಟ್ ಮಾಡ್ತಾರೆ ಲಾಕ್ಡೌನ್ ಮುಂದುವರಿಯುತ್ತೆ ಇದನ್ನ ಸ್ವತಃ ಪ್ರಧಾನಿಗಳು ಹೇಳಿದ್ದಾರೆ ಅಂತ ಇವತ್ತೂ ಕೂಡ ಆ ರೀತಿ ಆಗುವಂತ ಸಾಧ್ಯತೆ ಎಷ್ಟಿದೆ ಶಬ್ಬೇರ್
ಖಂಡಿತವಾಗ್ಲೂ ಈ ಬಗ್ಗೆ ಇನ್ನು ಸಭೆ ಕೂಡ ನಡೀತಾ ಇರೋದ್ರಿಂದ ಅಂತಿಮವಾದಂತ ರೂಪುರೇಷೆಗಳು ಮತ್ತೆ ಚರ್ಚೆಗಳು ನಡೀಬೇಕಾಗಿದೆ. ಸಭೆ ನಡೆದ ಬಳಿಕ ಅಂತಿಮವಾದಂತ ತೀರ್ಮಾನಕ್ಕೆ ಏನ್ ಬರಲಾಗುತ್ತೆ ಅನ್ನೋದ್ರ ಬಗ್ಗೆ ಏನು ಕೇಂದ್ರ ಸರ್ಕಾರ ಇವತ್ತು ಅಧಿಕೃತವಾಗಿ ಹೇಳದೇ ಇದ್ರು ಕೂಡ ಸಭೆಯಲ್ಲಿ ಭಾಗಿಯಾದಂತ ಕೆಲವೊಂದಿಷ್ಟು ಸಿಎಂಗಳು ಆ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಕಳೆದ ಬಾರಿ ಕೂಡ ಇದೇ ರೀತಿಯಾಗಿತ್ತು. ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಸಭೆಯ ಬಳಿಕ ಲಾಕ್ಡೌನ್ ವಿಸ್ತರಣೆಗೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ, ಪ್ರಧಾನಮಂತ್ರಿಗಳು ಏನು ಒಮ್ಮತವನ್ನ ವ್ಯಕ್ತಪಡಿಸಿದ್ದಾರೆ, ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಸುಳಿವನ್ನ ಕೊಟ್ಟಿದ್ರು. ಆದ್ರೆ ಲಾಕ್ಡೌನ್ ಎಷ್ಟು ದಿನಕ್ಕೆ ವಿಸ್ತರಣೆ ಆಗುತ್ತೆ, ಹೇಗೆ ವಿಸ್ತರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಈಗಲೂ ಕೂಡ ಒಂದು ವೇಳೆ ಲಾಕ್ಡೌನ್ ವಿಸ್ತರಣೆ ಆಗೋದಾದ್ರೆ ಯಾರಾದ್ರೂ ಸಿಎಂಗಳು ಈ ಬಗ್ಗೆ ಒಂದಿಷ್ಟು ಸುಳಿವುಗಳನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ಕಳೆದ ಬಾರಿ ಆದಂತೆ ಲಾಕ್ಡೌನ್ ವಿಸ್ತರಣೆ ಆಗಬಹುದು ಅನ್ನೋ ಒಂದು ಸುಳಿವನ್ನ ಕೊಡಬಹುದು. ಆದ್ರೆ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.